ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಬ್ಯುಸಿ ಅಂತ ಎಲ್ಲರೂ ಗೊತ್ತು. ಇವಾಗ ಸಂಜೆ ಟೈಮ್ ಬರ್ತೀನಿ ಮನೆಗೆ. ಬಂದಿದ ತಕ್ಷಣ ಏನಾದರೂ ಸರಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕು, ಇಲ್ಲ ಅಂತಂದರೆ ಒಂದು 6 ಗಂಟೆ ಹಾಗೆ ಮನೆಗೆ ಬರ್ತೀನಿ. ಬಂದರೆ ನಾನು ಅಲ್ಲಿ ಶಾಪ್ಗೆ ಏನಾದರೂ ತೊಗೊಂಡು ಕಾಫಿ ಇಲ್ಲ ಹಾಲು ಟೀ ಏನಾದರೂ ಸರಿ ತೊಗೊಂಡು ಹೋಗ್ತೀನಿ. ಸೊ ಯೂಶಲಿ ನನಗೂ ಜಾಸ್ತಿ ಟೈಮ್ ಕೂಡ ಇರೋದಿಲ್ಲ. ಸೊ ಇವಾಗ ನಾನೇನಂತಂದರೆ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಏನಪ್ಪ ಇದು ಅಂತ ಹೇಳಿದ್ರೆ, ಅಗಾರ್ ಅವರ ರೀಜೆನ್ಸಿ ಆಟೋಮೆಟಿಕ್ ನಟ್ ಮೇಕರ್ನ ತರಿಸಿದ್ದೀನಿ. ಇದು ಬಂದು ವೇಗನ್ ಮಿಲ್ಕ್ ಮಿಷಿನ್ ಅಂತಲೇ ಹೇಳ್ಬೋದು, ಯಾಕಂದರೆ ಇದರಲ್ಲಿ ನಟ್ಸ್ನಿಂದ ಮಿಲ್ಕ್ನ ತೆಗಿಬೋದು. ಅಂದರೆ ನೀವು ಆಲ್ಮಂಡ್ ಮತ್ತು ಕ್ಯಾಶ್ಯೂ, ಸೋಯಾ, ಓಟ್ಸ್ ಮತ್ತು ಇದರಲ್ಲಿ ಜ್ಯೂಸ್ ಮಾಡ್ಬೋದು, ಸೆರಲ್ಸ್ ಮಾಡ್ಬೋದು. ಈ ರೀತಿ ನೀವು ಇದರಲ್ಲಿ 5 ರೀತಿಯ ಮಲ್ಟಿ ಫಂಕ್ಷನ್ ಆಪ್ಷನ್ಸ್ ಇದೆ. ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇರೋವಂಥದ್ದು, ಹಾಗೆ ಇದ್ರ ಕೆಪಾಸಿಟಿ ಬಂದು 600 ml ಇರೋವಂಥದ್ದು. ಹಾಗೆ ಇದರೊಳಗಡೆ 6 ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ಇದು ಅಗಾರ ಅವರ ರೀಜೆನ್ಸಿ ಆಟೋಮೆಟಿಕ್ ನಟ್ ಮಿಲ್ಕ್ ಮೇಕರ್ನ ಲಿಡ್ ಇದು. ಹಾಗೆ ಈ ಮಿಲ್ಕ್ ಮೇಕರ್ ಜೊತೆಗೆ ಏನೆಲ್ಲ ಕೊಟ್ಟಿದ್ದಾರಪ್ಪ ಅಂತ ಅನ್ನೋದಾದರೆ, ಒಂದು ಮ್ಯಾನ್ಯಲ್ ಬುಕ್ ಕೊಟ್ಟಿದ್ದಾರೆ. ಸೊ ನಿಮಗೆ ಏನಾದರೂ ಯಾವ ರೀತಿ ಮಾಡ್ಬೋದು, ಏನೇನೆಲ್ಲ ಆಪ್ರೇಟ್ ಮಾಡಬೇಕಾಗತ್ತೆ ಅನ್ನೋದಕ್ಕೆ ಒಂದು ಮ್ಯಾನ್ಯಲ್ ಬುಕ್ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದು ಕ್ಲೀನಿಂಗ್ ಬ್ರಷ್ ಕೊಟ್ಟಿದ್ದಾರೆ, ಹಾಗೆ ಒಂದು ಮೆಜರಿಂಗ್ ಕಪ್ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಅಂದರೆ ನಟ್ ಮಿಲ್ಕ್ ಮೇಕರ್ ಜೊತೆಗೆ ಇಷ್ಟೆಲ್ಲನೂ ಕೊಟ್ಟಿರ್ತಾರೆ. ಹಾಗೆ ಇದು ಬಂದು LED ಪ್ಯಾನಲ್, ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಈ ನಟ್ ಮಿಲ್ಕ್ ಮೇಕರ್ನಲ್ಲಿ, ಅದರ ಪ್ಯಾನಲ್ LED ಪ್ಯಾನಲ್ ಕೊಟ್ಟಿದ್ದಾರೆ. ಇದುವರೆಗೂ ಇದ್ರ ಫೀಚರ್ಸ್ ಏನೇನಿದೆ ಅಂತ ಹೇಳಿದೆ. ಹಾಗೆ ಇದ್ರ ವ್ಯಾಟ್ಸ್ ಬಂದುಬಿಟ್ಟು 600 ವ್ಯಾಟ್ಸ್ ಪವರ್ಫುಲ್ ಮೋಟರ್ ಇರುವಂಥದ್ದು. ಇವಾಗ ಬಂದುಬಿಟ್ಟು ಇದು ವೈರ್ನ ಈ ಮಿಲ್ಕ್ ಮೇಕರ್ಗೆ ಕನೆಕ್ಟ್ ಮಾಡಿಬಿಟ್ಟು ಈ ಪ್ಲಗ್ ಏನಿದೆ ಅದನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡಬೇಕು, ಸ್ವಿಚ್ಚಿಗೆ. ಸೊ ಇವಾಗ ಸ್ವಿಚ್ ಆನ್ ಮಾಡ್ತಿದ್ದಂಗೆನೇ ನೀವು ಅದು ಮಿಲ್ಕ್ ಮೇಕರ್ ಏನಿದೆ ಅದು ಸ್ಟ್ಯಾಂಡ್ ಬೈ ಮೋಡ್ಗೆ ಬರುತ್ತೆ. ಆಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ಇಲ್ಲಿ ಫಂಕ್ಷನ್ ಬಟನ್ ಇರ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದ್ರೆ, ನಾನು ಫಸ್ಟಿಗೆ ಇವಾಗ ಬಾದಾಮ್ ಮಿಲ್ಕ್ ಮಾಡೋಣ ಅಂತ ಹೇಳಿ ಇವಾಗ ಬಾದಾಮ್ ಹಾಕಿ ಅದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ಡು ಅಷ್ಟೇ ಕರೆಕ್ಟಾಗಿ ನೀಟಾಗಿ ಅಂದರೆ ಕ್ಲೋಸ್ ಮಾಡಬೇಕು. ಲಿಡ್ ಸರಿಯಾಗಿ ಕ್ಲೋಸ್ ಮಾಡಲಿಲ್ಲ ಅಂತಂದ್ರೂ ಅದೇನಿದೆ ಫಂಕ್ಷನ್ ಅದು ಸೆಲೆಕ್ಟ್ ಮಾಡಲಿಕ್ಕೆ ಆಗಲ್ಲ ಟೈಮರ್ನ. ಇವಾಗ ನೋಡಿ ನಾನು ಉಲ್ಟಾ ಹಾಕಿದ್ದೀನಿ, ಹಾಗಾಗಬಾರ್ದು. ರೈಟ್ ಸೈಡ್ ಕ್ಲಾಕ್ ವೈಸ್ನಲ್ಲಿ ಇದನ್ನು ಏನು ಲಿಡ್ನ ಕ್ಲೋಸ್ ಮಾಡಬೇಕು. ಇನ್ನು ಇಲ್ಲಿ ಮೆನು ಬಟನ್ನ ಸೆಲೆಕ್ಟ್ ಮಾಡಬೇಕು, ಅಂದರೆ ಫಂಕ್ಷನ್ ಬಟನ್ನ. ಅಲ್ಲಿ ಬಂದುಬಿಟ್ಟು ನಿಮಗೆ ಇವಾಗ ನಾನು ನಟ್ ಮಿಲ್ಕ್ ಮಾಡ್ತಿರೋದು ಅಂದರೆ ಬಾದಾಮ್ ಮಿಲ್ಕ್ ಮಾಡ್ತಿರೋದ್ರಿಂದ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದು ಆಟೋಮೆಟಿಕ್ಕಾಗಿ 3 ಸೆಕೆಂಡ್ಸ್ ಆದಮೇಲೆ ಅದೇ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಕೊಳತ್ತೆ. ಸೊ ಆದ್ದರಿಂದ ನಾನು ಇವಾಗ ನಟ್ ಮಿಲ್ಕಿಗೆ ಸೆಲೆಕ್ಟ್ ಮಾಡಿ ಬಿಟ್ಟೆ. ಸೊ ಒಂದು 15 ಮಿನಿಟ್ಸ್ ಆದಮೇಲೆ ಅದು ಯಾವ ರೀತಿ ಬಾದಾಮ್ ಮಿಲ್ಕ್ ರೆಡಿಯಾಗಿದೆ ಅನ್ನೋದನ್ನ ತೋರಿಸ್ತೀನಿ. ನನಗಂತೂ ಪರ್ಸ್ನಲಿ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಗಿದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇದನ್ನು ನೀವು ಸೋಸ್ಕೊಂಡು ಬೇಕಾದರೆ ಕುಡಿಬೋದು. ನಾನು ಇವಾಗ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾನು ಇವಾಗ ನಾರ್ಮಲಾಗಿ ಬೇರೆ ಟೈಮಲ್ಲಾದರೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್, ಒಂದು ಸ್ವಲ್ಪ ಅರಿಶಿನ ಅದೆಲ್ಲ ಹಾಕಿ ನಾವು ಕುಡಿತೀವಿ. ನಾನು ಆಮೇಲೆ ಇದು ತೋರಿಸೋದಕ್ಕೋಸ್ಕರ ಮಾತ್ರ ಇದನ್ನು ಇದು ಮಾಡ್ತಾ ಇದ್ದೀನಿ. ವಾವ್, ಸಖತ್ತಾಗಿದೆ ಅಲ್ಲ. ಸೇಮ್ ನಾರ್ಮಲ್ಲು ನಾವು ಹಾಲು ಕುಡಿತೀವಲ್ಲ ಮಿಲ್ಕ್, ಅದೇ ರೀತಿಯೇ ಬಂದಿದೆ. ಸೂಪರ್ ಅಂತ ಹೇಳ್ಬೋದು. ಇದಾದಮೇಲೆ ನೀವು ನೀರು ಬಿಸಿ ಮಾಡೋದು ಹೇಗೆ ಅಂತಲೂ ಕೇಳ್ಬೋದು. ಏನಿಲ್ಲ, ಜಸ್ಟ್ ಅಲ್ಲಿ ಆಪ್ಷನ್ಗಳಿದ್ದಾವೆ, ಪ್ರತಿಯೊಂದೂ ಅಲ್ಲಿ ಆಪ್ಷನ್ಗಳಿದ್ದಾವೆ. ಸೊ ಒಂದು ಅಂದರೆ ಆ ಫಂಕ್ಷನ್ ಅನ್ನೋದೇನಿದೆ ಅದು, ಹಾಗೆ ಅಲ್ಲಿ ಸೋಯಾ ಮಿಲ್ಕ್, ಜ್ಯೂಸ್, ವಾಟರ್, ನಟ್ ಮಿಲ್ಕ್, ಸೆರಲ್ಸ್, ಕ್ಲೀನ್, ಆ ಥರ ಎಲ್ಲ ಒಂದು ಆಪ್ಷನ್ಗಳಿದ್ದಾವೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು ಅಷ್ಟೇನೇ. ಇವಾಗ ನಾನು ವಾಟರ್ ಅನ್ನೋದಕ್ಕೆ ನೀರು ಬಿಸಿ ಮಾಡಬೇಕಲ್ಲ, ಅದರಿಂದ ವಾಟರ್ ಅನ್ನೋದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀರು ಕೂಡ ಅಷ್ಟೇ, ಎಷ್ಟು ಬಿಸಿಯಾಗಿ ಆಗಿರುತ್ತೆ ಅದು ಕೂಡ ಅಷ್ಟೇ. ನೀವು ಇದನ್ನು ಕೆಟಲ್ ಥರನೂ ಕೂಡ ಯೂಸ್ ಮಾಡ್ಬೋದು. ಅಂದರೆ ನಾನು ಆವಾಗಲೇ ಹೇಳಿದೆ ಅಲ್ವಾ, ಇದು 5 ರೀತಿಯ ಮಲ್ಟಿ ಫಂಕ್ಷನ್ ಆಪ್ಷನ್ ಇದೆ ಅಂತ ಹೇಳಿಬಿಟ್ಟು. ನೀವು ಏನೇನು ಮಾಡ್ತಾ ಇದ್ದೀರಾ ಅದ್ರ ತಕ್ಕನಾಗಿ ಅಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ, ಫಂಕ್ಷನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಮತ್ತು ನೀವು ಇದನ್ನು ಪ್ರೀಸೆಟ್ಟು ಕೂಡ ಮಾಡ್ಕೋಬೋದು, ಅಂದರೆ ಟೈಮನ್ನು ಪ್ರೀಸೆಟ್ ಕೂಡ ಮಾಡ್ಕೊಳ್ಬೋದು. ಇವಾಗ ಬಂದುಬಿಟ್ಟು ನಾನು ಕೊಕೊನಟ್ ಮಿಲ್ಕ್
ತೆಗಿಯೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಕೊಕೊನಟ್ನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ತೋರಿಸೋಕ್ಕೆ ನೋಡಿ, ಕಾಯಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಈ ರೀತಿ ಹಾಕಿ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ನೀರೂ ಅಷ್ಟೇ, ನಿಮಗೆ ಮ್ಯಾಕ್ಸಿಮಮ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅನ್ನೋದು ಕೂಡ ಅಲ್ಲಿ ಕ್ವಾಂಟಿಟಿ ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ತನಕ ನೀವು ನೀರು ಹಾಕ್ಬೋದು. ಇನ್ನು ಇವಾಗ ಅಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಸೇಮ್ ಅದಕ್ಕೂ ನಟ್ ಮಿಲ್ಕೇ ನಾನು ಫಂಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ಇದು ಅಷ್ಟೇ ಬೇಗನೆ ರೆಡಿಯಾಗಿದೆ. ಸೊ ಅಲ್ಲಿ ನೋಡಿ, ನಾನು ಲಿಡ್ ಓಪನ್ ಮಾಡಿದ್ರೆ ಅದು ಆಫ್ ಆಗಿಬಿಡುತ್ತೆ, ಲಿಡ್ ಕ್ಲೋಸನ್ ಮಾಡಿದ್ರೆ ಮತ್ತೆ ತಿರ್ಗಿ ಅದು ಸ್ಟಾರ್ಟ್ ಆಗುತ್ತೆ. ಆ ರೀತಿ ಬ್ಲೆಂಡ್ ಮಾಡಿ ಅದು ಫುಲ್ಲು ಕಂಪ್ಲೀಟಾಗಿ ಮಿಲ್ಕ್ ಟೈಪು ಮಿಲ್ಕ್ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಿರುತ್ತೆ. ಇನ್ನು ಇವಾಗ ನೋಡಿ, ಕೊಕೊನಟ್ ಮಿಲ್ಕು ಕೂಡ ರೆಡಿಯಾಗಿದೆ. ಈಸಿಯಾಗಿ ಆರಾಮಾಗಿ ನೀವು ಕೊಕೊನಟ್ ಮಿಲ್ಕು ಕೂಡ ಮಾಡ್ಕೊಳ್ಬೋದು. ಇನ್ನು ಇದೆಲ್ಲ ಮಾಡಿದ್ದೀವಿ, ಇದನ್ನು ಹೇಗಪ್ಪ ಕ್ಲೀನ್ ಮಾಡೋದು ಅಂದರೆ, ಕ್ಲೀನ್ ಮಾಡೋದು ತುಂಬಾ ಈಸಿ, ಏನಿಲ್ಲ. ಜಸ್ಟ್ ಇವಾಗ ಈ ಮಿಲ್ಕ್ ಮೇಕರ್ಗೆ 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ನಾರ್ಮಲ್ ನಾವು ಪಾತ್ರೆಗಳೆಲ್ಲ ತೊಳಿತೀವಲ್ಲ, ವಾಶ್ ಮಾಡ್ತೀವಲ್ಲ, ಒಂದೇ ಒಂದು ಸ್ವಲ್ಪ ಲಿಕ್ವಿಡ್, ಒಂದು ಅನಿಯಷ್ಟು ಒಂದು ಲಿಕ್ವಿಡ್ ಹಾಕ್ಬಿಟ್ಟು ಮತ್ತೆ ಅಲ್ಲಿ ಏನು ಫಂಕ್ಷನ್ ಇದೆ ಸೊ ಅಲ್ಲಿ ಸೆಲೆಕ್ಟ್ ಮಾಡಬೇಕು ನಾವು. ಕ್ಲೀನ್ ಅನ್ನೋ ಆಪ್ಷನ್ ಬರುತ್ತೆ, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕ್ಲೀನ್ ಅನ್ನೋ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ 1 ಮಿನಿಟ್ ಟೈಮ್ ತೊಗೊಳುತ್ತೆ. ಅಷ್ಟರಲ್ಲೇ ಆಟೋಮೆಟಿಕ್ಕಾಗಿ ಅದಾಗೆ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಅಷ್ಟೇನೇ, ತುಂಬಾ ಚೆನ್ನಾಗಿದೆ ಇದು. ಫೀಚರ್ಸ್ ಆಗಿರ್ಬೋದು, ಇದ್ರ ಬೆನಿಫಿಟ್ಸ್ ಅಂತೂ ಇನ್ನೂ ಸೂಪರ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಈಸಿ ಕೂಡ, ಆರಾಮಾಗಿ ಇಲ್ಲಿ ಏನೋ ಒಂದು ಬಾದಾಮ್ ಕುಶಿಮಾಗೆ ಆಗಲಿ, ಸೋಮ್ಗೆ ಆಗಲಿ, ಈ ಥರ ನ್ಯಾಚುರಲಾಗಿ ಬಾದಾಮ್ ಹಾಲಾಗಿರ್ಬೋದು, ನಟ್ಸ್ ಮಿಲ್ಕ್ ಆಗಿರ್ಬೋದು, ಅದೆಲ್ಲನೂ ಮಾಡಿಕೊಂಡು ಕುಡಿಯೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಒಂಥರ ನನಗೆ ಒಂದು ಸ್ವಲ್ಪ ಕೆಲಸಗಳೆಲ್ಲ ಈಸಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾನು ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಏಲಕ್ಕಿ ಪೌಡರ್, ಹಾಗೆ ಈ ಬಾದಾಮ್ ಮಿಲ್ಕ್ ಮಾಡಿದ್ನಲ್ಲ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. 2 ಗ್ಲಾಸಲ್ಲಿ ಹೇ ಯಾವ ರೀತಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಬಾದಾಮ್ ಮಿಲ್ಕ್ ಟೇಸ್ಟ್ ಮಾಡೋಣ ಅಂತಲೇ ನಿಮ್ಮ ಮುಂದೆ ಅದು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ತಾಗಿತ್ತು, ಪರ್ಸ್ನಲ್ ಹೇಳ್ತೀನಿ. ಅದಕ್ಕೆ ಏನಂತಂದರೆ, ಬೇಕಾದರೆ ನೀವು ಸ್ವಲ್ಪ ಬೇಕಾದ್ರೆ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಬೇಕಾದರೆ ಮಾಡ್ಕೊಬೋದು, ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೂ ಈ ಪ್ರಾಡಕ್ಟ್ ಏನಾದ್ರು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ನನ್ನ ಒಂದು ಶಾರ್ಟ್ ವಿಡಿಯೋ. ಈ ವಿಡಿಯೋ ಆ್ಯಂಡ್ ಈ ಪ್ರಾಡಕ್ಟ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ನಾನು ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.